हरि ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय हरि ॐ हरि ॐ हरि ॐ ಭಗವದ್ಗೀತೆಯಲ್ಲಿ ಬಂದ ಪರಮಾತ್ಮನ ಶತನಾಮಗಳಲ್ಲಿ ಇವತ್ತು ಗೋವಿಂದ ನಾಮದ ಅರ್ಥಚಿಂತನೆಯನ್ನು ಯಥಾವತ್ತಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ವಿಷಾದವನ್ನು ವ್ಯಕ್ತಪಡಿಸುವ ಉಪಕ್ರಮದಲ್ಲಿ ನಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖ ನಿಚ ಕಿಂನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನ ವ ಎಂಬುದಾಗಿ ಕೇಳುವಾಗ ಗೋವಿಂದ ಎಂಬುದಾಗಿ ಭಗವಂತನನ್ನು ಸಂಬೋಧನೆ ಮಾಡುತ್ತಾನೆ ಗೋವಿಂದ ಎನ್ನುವಂತಹ ನಾಮದಲ್ಲಿ ಬಹಳ ಶಕ್ತಿ ಇದೆ ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಆ ದೃಷ್ಟಿಯಲ್ಲಿ ತನ್ನದೇ ಆಗಿರತಕ್ಕಂತಹ ಭಗವಂತನ ಅನೇಕ ಗುಣಗಳನ್ನು ಚಿಂತನೆ ಮಾಡುವ ನಾಮವಾಗಿದೆ ಪ್ರತಿನಿತ್ಯ ಎಲ್ಲರೂ ಕೂಡ ಊಟ ಮಾಡುವಾಗ ಗೋವಿಂದ 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 ಅಂತ ಹೇಳಬೇಕು ಪ್ರತಿ ತುತ್ತಿಗೂ ಕೂಡ ಗೋವಿಂದ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಹಿಂದೆ ನಮ್ಮ ಪ್ರಾಚೀನರು ಹಾಗೇ ಇದ್ದರು ಊಟಕ್ಕೆ ಕುಳಿತಾಗ ಮಾತನಾಡ್ತಾ ಇರಲಿಲ್ಲ ಹರಟಿ ಹೊಡೆದು ತಮಾಷೆ ಮಾಡ್ತಾ ಅಥವಾ ಇನ್ನೇನೋ ವ್ಯ ವ್ಯಘ್ರ ಭಾವನೆಯನ್ನು ತಾಳಿ ಅಥವಾ ಇನ್ನೇನೋ ಕುಚೋದ್ಯ ಮಾಡುವಂತಹ ಭಾವನೆಯನ್ನು ತಾಳಿ ಊಟವನ್ನು ಮಾಡ್ತಾ ಇರಲಿಲ್ಲ ಪ್ರತಿ ತುತ್ತಿಗೂ ಕೂಡ ಗೋವಿಂದ 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 ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಭೋಜನವನ್ನು ಮಾಡ್ತಾ ಇದ್ದರು ಕಾರಣ ಅವರ ಮನಸ್ಸು ಅಷ್ಟು ಪ್ರಫುಲ್ಲವಾಗಿರುತ್ತಿತ್ತು ಅದರ ಪರಿಣಾಮ ಆಹಾರ ಎಲ್ಲವೂ ಕೂಡ ಚೆನ್ನಾಗಿ ಜೀರ್ಣವಾಗ್ತಾ ಇತ್ತು ಅದರ ಪರಿಣಾಮ ಗಟ್ಟಿಮುಟ್ಟಾಗಿತ್ತು ಹಾಗಾದರೆ ಗೋವಿಂದ ಎನ್ನುವಂತಹ ಭಗವಂತನ ನಾಮದಲ್ಲಿ ಅದೆಷ್ಟು ಅರ್ಥಗಳು ಅಡಗಿವೆ ಅವುಗಳನ್ನು ನಮ್ಮ ಪ್ರಾಚೀನರು ಹಿರಿಯರು ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂತ ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಗೋವಿಂದ ಅಂದರೆ ಭಗವಂತ ಗಾಂ ಅಂದರೆ ಭೂಮಿಂ ವಿಂದತ ಇತಿ ಗೋವಿಂದ ಅಂತ ಗಾಮ್ ಅಂದರೆ ಭೂಮಿ ಭೂಮಿಯನ್ನು ಪಡೆದಿದ್ದಾನೆ ಭಗವಂತ ಆದ್ದರಿಂದ ಭಗವಂತನನ್ನು ಗೋವಿಂದ ಅಂತ ಕರೀತಾರೆ ಭೂಮಿಯ ಸಲುವಾಗಿಯೇ ನಡೀತಾ ಇರುವ ಧರ್ಮದ ಯುದ್ಧ ಇದು ಇವರಿಗೆ ದಕ್ಕಬೇಕಾದ ಭೂಮಿಯನ್ನು ಇವರಿಗೆ ದಕ್ಕಿಸದಂತೆ ಮಾಡಬೇಕು ಅನ್ನೋದೇ ದುರ್ಯೋಧನಾದಿಗಳ ಉಪಾಯ ಅದಕ್ಕಾಗಿಯೇ ಮೋಸ ಅದಕ್ಕಾಗಿಯೇ ಎಲ್ಲ ಕೆಟ್ಟ ಕೆಲಸಗಳು ದುರ್ಯೋಧನಾದಿಗಳಿಂದ ನಡೀತು ತಮಗೆ ದಕ್ಕಬೇಕಾದದ್ದು ಕೂಡ ದಕ್ಕಲಿಲ್ಲಲ್ಲ ಅಂತನ್ನುವ ದುಃಖದಲ್ಲಿ ಅರ್ಜುನಾದಿಗಳು ಇರಲಿಲ್ಲ ಪಾಂಡವರು ಇರಲಿಲ್ಲ ಕಿಮ್ನೋ ರಾಜ್ಯೇನ ಗೋವಿಂದ ಅಂತ ಅದನ್ನೇ ಪ್ರಶ್ನೆ ಕೇಳಿದ್ದಾನವನು ಆದ್ದರಿಂದಾಗಿ ಇವರಿಗೆ ದುಃಖ ಇಲ್ಲ ಆದರೆ ಇವರು ಭಗವಂತನನ್ನು ನಂಬಿದ್ದರಿಂದ ಈ ಭಗವಂತನನ್ನು ಗೋವಿಂದ ಅಂತ ಉಚ್ಚಾರ ಮಾಡಿದ್ದರಿಂದಾಗಿ ಆ ಪುಣ್ಯದ ಪ್ರಭಾವದಿಂದಾಗಿ ಇವರಿಗೆ ದಕ್ಕಬೇಕಾದ ಭೂಮಿ ಭಗವಂತ ಇವರಿಗೂ ದಕ್ಕಿಸಿದ ಹಿಂದೆ ಹೀಗೆ ಶ್ರೀ ಪರಮಾತ್ಮ ಈ ವಿಷ್ಣು ಯಾವ ಭೂಮಿ ಪಾತಾಳವನ್ನು ಸೇರಿತ್ತೋ ಆ ಸಂದರ್ಭದಲ್ಲಿ ತಿರುಗಾ ಮತ್ತೆ ವರಾಹಸ್ವಾಮಿಯಾಗಿ ಆ ಭೂಮಿಯನ್ನು ಹೇಗೆ ತಂದಿದ್ದಾನೋ ತನ್ನ ಕಕ್ಷೆಯಿಂದ ಜಾರಿ ಪಾತಾಳಕ್ಕೆ ಹೋಗಿತ್ತು ಆ ಸಂದರ್ಭದಲ್ಲಿ ಪರಮಾತ್ಮ ಆ ಭೂಮಿಯನ್ನು ಪಡೆದಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನನ್ನು ಅಂತ ಕರೆದಿದ್ದಾರೆ ನೋಡಿ ತಮಗೆ ಸಿಗಬೇಕಾದ ರಾಜ್ಯವನ್ನು ಕಳೆದುಕೊಂಡ ಪಾಂಡವರು ವಿಶೇಷವಾಗಿ ಅರ್ಜುನ ಭಗವದ್ಗೀತೆಯ ಉಪದೇಶದ ಪ್ರಾರಂಭದಲ್ಲಿ ಅಂತ ಭಗವಂತನನ್ನು ಸ್ಮರಣೆ ಮಾಡಿ ಇವರ ಕೈ ಜಾರಿದ ಭೂಮಿ ಇವರಿಗೆ ಬರಲಿಕ್ಕೆ ಅದೇ ಗೋವಿಂದನೇ ಅನುಗ್ರಹ ಮಾಡಿದ್ದಾನೆ ಹೀಗೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿಯೋ ಏನೋ ಭಗವಂತ ಇವರಿಗೆ ಭೂಮಿಯನ್ನು ಕೊಡಿಸಿದ್ದಾನೆ ಅಂತ ಅನ್ನೋದು ಒಂದು ಅರ್ಥದಲ್ಲಿ ನಮಗೆ ತೋರುತ್ತದೆ ನೋಡಿ ಗೋವಿಂದ ಅನ್ನುವಂತಹ ನಾಮದಿಂದ ಕಳೆದು ಹೋದ ಭೂಮಿ ಕೈ ಜಾರಿದ ಭೂಮಿ ಮತ್ತೆ ಬರುತ್ತದೆ ಆದ್ದರಿಂದಾಗಿ ಗೋವಿಂದ ಅಂತ ಭಗವಂತನ ಚಿಂತನೆಯನ್ನು ಮಾಡಬೇಕು ಪರಮ ಮುಖ್ಯವಾಗಿ ಗೋವಿಂದ ಅಂತ ಯಾಕೆ ಕರೀತಾರೆ ಎಲ್ಲವೂ ಪರಮ ಮುಖ್ಯಾರ್ಥವೇ ಭಗವಂತನ ಗುಣಚಿಂತನೆ ಮಾಡುವಾಗ ಎಲ್ಲವೂ ಮುಖ್ಯಾರ್ಥವೇ ಭಗವಂತನ ದೃಷ್ಟಿಯನ್ನು ಇಟ್ಟುಕೊಂಡಾಗ ಎಲ್ಲವೂ ಪರಮ ಮುಖ್ಯಾರ್ಥವೇ ನಾವು ಇತರ ದೇವತೆಗಳನ್ನು ಇಟ್ಟುಕೊಂಡಾಗ ಮುಖ್ಯಾರ್ಥ ಅಮುಖ್ಯಾರ್ಥ ಅಂತ ಹೀಗೇನಾದರೂ ವಿಭಾಗಗಳನ್ನು ಮಾಡಲಿಕ್ಕೆ ಬರುತ್ತದೆ ಪ್ರಧಾನವಾಗಿ ಮತ್ತೊಂದು ಅರ್ಥವನ್ನು ನೋಡೋದಾದರೆ ಎಲ್ಲ ವೇದಗಳೇನಿವೆ ಆ ವೇದಗಳನ್ನು ಚೆನ್ನಾಗಿ ತಿಳಿದವನಾಗಿದ್ದಾನೆ ಆದ್ದರಿಂದ ಗೋವಿಂದ ಅಂತ ಕರೀತಾರೆ ಭಗವಂತನನ್ನು ಗಾಹ ವಚಾಂಸಿ ಅಸಾಧಾರಣ್ಯನ ವ್ಯಪದೇಶಾತ್ ವೇದ ವಚಾಂಸಿತಿ ಯಾವತ್ ಅಂದರೆ ಏನು ವೇದವಾಣಿಗಳಿವೆ ಆ ವೇದವಾಣಿಗಳಲ್ಲಿ ಯಾವ ಯಾವ ಅರ್ಥಗಳು ತೋರ್ತವೆ ಜಗತ್ತಿಗೆ ಜ್ಞಾನಿಗಳಿಗೆ ಆ ಎಲ್ಲ ಅರ್ಥಗಳಿಗಿಂತಲೂ ಕೂಡ ಚೆನ್ನಾಗಿ ವೇದಗಳ ಅರ್ಥವನ್ನು ತಿಳಿದವನಾಗಿದ್ದಾನೆ ಭಗವಂತ ಚೆನ್ನಾಗಿ ಪ್ರತಿಪಾದಿತನಾಗಿದ್ದಾನೆ ಭಗವಂತ ಅದನ್ನು ಗೀತೆಯಲ್ಲೂ ಹೇಳ್ತಾನೆ ಗೋವಿಂದ ಎನ್ನುವಂತಹ ಈ ಶಬ್ದದ ಅರ್ಥ ಭಗವದ್ಗೀತೆಯಲ್ಲೇ ಮುಂದೆ ಬರ್ತದೆ ಏನು ಅಂತ ಹೇಳ್ತಾನೆ ಭಗವಂತ ವೇದೈಶ್ಚ ಸರ್ವೈರಹಮೇ ವೇದ್ಯ ಭಗವಂತನೇ ಹೇಳ್ತಾನೆ ಎಲ್ಲ ವೇದಗಳನ್ನು ಕೂಡ ನಾನು ಚೆನ್ನಾಗಿ ತಿಳಿದವನಾಗಿದ್ದೇನೆ ಉಳಿದೆಲ್ಲ ದೇವತೆಗಳು ವೇದಗಳನ್ನು ಎಷ್ಟು ತಿಳಿದವರಾಗಿದ್ದಾರೋ ಅದಕ್ಕಿಂತಲೂ ಕೂಡ ಮಿಗಿಲಾಗಿ ವೇದಗಳ ರಹಸ್ಯ ಸ್ವಾರಸ್ಯಗಳನ್ನು ಅದರೊಳಗಡೆ ಇರುವ ಅರ್ಥಗಳನ್ನು ಚೆನ್ನಾಗಿ ತಿಳಿದವನು ನಾನು ತಿಳಿದವನಷ್ಟೇ ಅಲ್ಲ ಅದರಿಂದ ಪ್ರತಿಪಾದಿತನಾದವನೂ ಭಗವಂತನೇ ಆದ್ದರಿಂದಲೂ ಇವನನ್ನು ಗೋವಿಂದ ಅಂತ ಕರೀತಾರೆ ಅಷ್ಟೇ ಅಲ್ಲ ಆ ವೇದವಾಣಿಗಳನ್ನೆಲ್ಲ ಚತುರ್ಮುಖ ಬ್ರಹ್ಮರೇ ಮೊದಲಾಗಿರ್ತಕ್ಕಂಥವರಿಗೆ ಉಪದೇಶ ಮಾಡಿದ್ದಾನೆ ಭಗವಂತ ಆದ್ದರಿಂದಲೂ ಇವನು ಗೋವಿಂದ ಇನ್ನು ಗೋಪಾಲಕರು ವಿಶೇಷವಾಗಿ ಹಸು ಕರುಗಳನ್ನು ಇಟ್ಟುಕೊಂಡು ಬಿಸ್ನೆಸ್ ಮಾಡತಕ್ಕಂತಹ ಅರ್ಥಾತ್ ಹಾಲ್ ಬಿಸ್ನೆಸ್ ಮಾಡತಕ್ಕಂತಹ ಗೌಳಿ ಜನಾಂಗ ಅಂತ ನಮ್ಮ ಪ್ರಾಂತದಲ್ಲಿ ಕರೀತಾರೆ ಉಳಿದ ಪ್ರಾಂತ್ಯಗಳಲ್ಲಿ ಏನು ಕರೀತಾರೆ ಅನ್ನೋದನ್ನು ಅಷ್ಟು ನನಗೆ ಗೊತ್ತಿಲ್ಲ ನಮ್ಮ ಪ್ರಾಂತದಲ್ಲಿ ಗೌಳಿ ಜನಾಂಗ ಅಂತ ಕರೀತಾರೆ ಅವರನ್ನು ಅಂದರೆ ಗೋಪಾಲಕರು ಅಂತ ಅರ್ಥ ಹಸುಗಳನ್ನು ಇಟ್ಟುಕೊಂಡು ರಕ್ಷಣೆ ಮಾಡಿ ಆ ಹಾಲನ್ನು ಬಿಸಿನೆಸ್ಸಾಗಿ ಮಾಡ್ತಾ ಇರ್ತಾರೆ ಮಾರ್ತಾ ಇರ್ತಾರೆ ಹಾಲುಗಳನ್ನು ಇಂತಹ ವರ್ಗದವರಿಗಂತೂ ಈ ಗೋವಿಂದ ಅನ್ನುವಂತಹ ಶಬ್ದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಗೋವುಗಳಿಗೆ ಒಡೆಯನಾಗಿದ್ದಾನೆ ಆದ್ದರಿಂದಲೂ ಈ ಭಗವಂತನನ್ನು ಗೋವಿಂದ ಅಂತ ಕರೀತಾರೆ ಹಸು ಇಟ್ಟವರು ಯಾರಿದ್ದೀರೋ ಭಕ್ತರು ಅಂಥವರು ಶ್ರೀಕೃಷ್ಣ ಪರಮಾತ್ಮನ ಗೋವಿಂದದ ಈ ನಾಮಸ್ಮರಣೆಯನ್ನು ಮಾಡಿ ಹಸುಗಳು ಚೆನ್ನಾಗಿ ಹಾಲು ಕೊಡ್ತಾವೆ ಹಸುಗಳ ಮುಂದೆ ಗೋವಿಂದ ನಾಮಸ್ಮರಣೆ ಮಾಡಿದರೆ ಹಸುಗಳಿಗೆ ಬಹಳ ಪ್ರೀತಿಯಾಗ್ತದೆ ಒಳಗಡೆಗೆ ಸಂತೋಷ ಪಡ್ತಾವೆ ಅವು ಎಷ್ಟು ಸಂತೋಷ ಪಡ್ತಾವೋ ಅಷ್ಟು ಅವುಗಳಿಂದ ಆಗತಕ್ಕಂತಹ ಲಾಭಗಳು ಒಳ್ಳೆಯ ಲಾಭಗಳಾಗಿರುತ್ತದೆ ನಿಮಗೂ ಕೂಡ ಹೆಚ್ಚಿನ ಪುಣ್ಯದಾಯಕವಾಗಿರುತ್ತದೆ ಗೋಪಾಲನಾಗಿದ್ದಾನೆ ಇವನು ಗೋವುಗಳಿಗೆ ಒಡೆಯನಾಗಿದ್ದಾನೆ ಆದ್ದರಿಂದ ಇವನು ಗೋವಿಂದ ಅಂತ ಗಾಂ ಗವಾಂ ಧೇನೂನಾಂ ಇಂದ್ರ ಗೋವಿಂದ ಅದರಕಾರ ಏನಾಯಿತು ಅನ್ನೋದನ್ನು ತಿಳಿಸಿಕೊಡ್ತಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಈಗ ವ್ಯಾಕರಣದ ಬಗ್ಗೆ ನಿರ್ವಚನಾ ತ ರೇಫಸ್ಯ ಲೋಪ ಅಂತ ಹೇಳು ಅದೆಲ್ಲ ಈಗ ನಮಗೆ ಬೇಡ ನಾವು ಇಷ್ಟು ತಿಳ್ಕೊಳ್ಳೋಣ ಗೋವುಗಳಿಗೆ ಒಡೆಯನಾಗಿದ್ದಾನೆ ಭಗವಂತ ಆದ್ದರಿಂದ ಅವನು ಗೋವಿಂದ ಗೋಪಾಲಕರು ವಿಶೇಷವಾಗಿ ಇದರ ಚಿಂತನೆಯನ್ನು ಮಾಡಿ ಗೋಪಾಲಕರಾಗದೇ ಇದ್ದವರೂ ಕೂಡ ಗೋವುಗಳ ಒಡೆಯನಾಗಿದ್ದಾನೆ ಭಗವಂತ ಆದ್ದರಿಂದ ಗೋವಿಂದ ಅಂತ ಚಿಂತನೆ ಮಾಡೋಣ ಯಾಕೆ ಎಷ್ಟು ಗೋವಿಂದನ ಸ್ಮರಣೆಯನ್ನು ನಾವು ಮಾಡ್ತೇವೋ ಪ್ರಾರಂಭದಲ್ಲಿ ಎಲ್ಲರೂ ಭೋಜನ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿತ್ತು ಈಗ ಗೋಪಾಲಕನಾಗಿದ್ದಾನೆ ಅಂತಲೂ ಚಿಂತನೆ ಮಾಡಬೇಕು ನಾವು ಯಾಕೆ ಎಷ್ಟು ಗೋವುಗಳು ಸುರಕ್ಷಿತವಾಗಿರ್ತಾವೋ ಎಷ್ಟು ಗೋವುಗಳು ಸಂತೋಷದಿಂದ ರಾಜ್ಯದೊಳಗಿರ್ತಾವೋ ಅಷ್ಟು ರಾಜ್ಯ ಸುಖಮಯವಾಗಿರುತ್ತದೆ ಸಂಶಯವೇ ಇಲ್ಲ ನಮ್ಮ ದೇಶ ನಮ್ಮ ರಾಜ್ಯ ಸುಖದಿಂದ ಇರಬೇಕು ಅಂದರೆ ಗೋವುಗಳನ್ನು ನಾವು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇರಬೇಕು ಪ್ರೀತಿಯಿಂದ ಭಕ್ತಿಯಿಂದ ಅವುಗಳನ್ನು ರಕ್ಷಣೆ ಮಾಡ್ತಾ ಇದ್ದರೆ ಗೋವುಗಳು ಎಷ್ಟು ಪ್ರಸನ್ನವಾಗಿರುತ್ತಾವೋ ಅಷ್ಟು ದೇಶ ಪ್ರಸನ್ನವಾಗಿರುತ್ತದೆ ಆದ್ದರಿಂದ ದೇಶ ಪ್ರಸನ್ನವಾಗಿರಲಿ ಎನ್ನುವಂತಹ ಕಾರಣದಿಂದ ದೇಶದೊಳಗೆ ಸಂಪತ್ತಿರಲಿ ಎನ್ನುವಂತಹ ಕಾರಣದಿಂದ ನಾವು ಗೋವಿಂದನ ನಾಮಸ್ಮರಣೆಯನ್ನು ಮಾಡೋಣ ಗವಾಂ ವೇದ ವಚಸಾಂ ಇಂದ್ರ ಇತಿ ಗೋವಿಂದ ಅಂತಲೂ ಹೇಳ್ತಾರೆ ಎಲ್ಲ ವೇದವಾಣಿಗಳಿಗೆ ಇದೀಗ ನೋಡಿದಂತೆ ಅವನು ಒಡೆಯನಾಗಿದ್ದಾನೆ ಆದ್ದರಿಂದ ಭಗವಂತ ಗೋವಿಂದ ಅಂತ ಸದ್ಗತಿ ಹೇತುತ್ವಾತ್ ಗೋ ನಾಮಕ ಸನ್ ಗೋಶು ಧೇನುಷೂ ಇಂದಿತ್ ಇತಿ ಗೋವಿಂದ ಅಂತ ಹೇಳುತ್ತಾರೆ ಅಂದರೆ ಸದ್ಗತಿಗೆ ಕಾರಣನಾಗಿರ್ತಕ್ಕಂತಹ ಆ ಕಾರಣದಿಂದ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಗೌ ಎಂದೆನಿಸಿ ಗೋವುಗಳೊಳಗೆ ಇದ್ದಾನಂತೆ ಭಗವಂತ ಸದ್ಗತಿಗೆ ಕಾರಣನಾಗಿರುವ ಪ್ರಯುಕ್ತ ಭಗವಂತ ಗೌ ಅಂತ ಅನಿಸಿಕೊಂಡಿದ್ದಾನೆ ಇಂತಹ ಗೋವುಗಳಲ್ಲಿ ಇರ್ತಾನೆ ಭಗವಂತ ಆದ್ದರಿಂದ ಅಂದರೆ ಗೋಪಾಲಕನಾಗಿ ಗೋವುಗಳಲ್ಲಿ ಇರ್ತಾನೆ ಅಂತ ಅರ್ಥ ಭಗವಂತ ಅಂದರೆ ಒಟ್ಟಾರೆ ತಾತ್ಪರ್ಯ ಹೇಳಬೇಕು ಅಂದರೆ ಭಗವಂತ ಸಾತ್ವಿಕರ ಸದ್ಗತಿಗೆ ಪರಮ ಮುಖ್ಯ ಕಾರಣನಾಗಿದ್ದರಿಂದ ಗೋಪಾಲಕ ಅಂತ ಕರೆಸಿಕೊಂಡಿದ್ದಾನೆ ಗೋ ನಾಮಕನಾಗಿ ಗೋವುಗಳೊಳಗೆ ಇರ್ತಾನೆ ಗೋ ಅಂತಂದರೆ ಆಕಳ ಅಂತ ಪ್ರತಿಯೊಂದು ವಸ್ತುಗಳಲ್ಲಿ ಇರೋದು ಭಗವಂತ ಪ್ರತಿಯೊಂದು ವಸ್ತುಗಳಲ್ಲಿ ಇರೋದು ಭಗವಂತ ಹೀ ಯಾವ್ಯಾವ ವಸ್ತುಗಳಲ್ಲಿ ಇರ್ತಾನೋ ಭಗವಂತ ಆಯಾ ಹೆಸರಿನಿಂದಲೇ ಕರೆಸಿಕೊಳ್ತಾನೆ ಭಗವಂತ ಗೋವುಗಳಲ್ಲಿ ಗೋನಾಮಕನಾಗಿ ಇರ್ತಾನೆ ಆದ್ದರಿಂದ ಗೌ ಅನಿಸಿಕೊಳ್ತಾನೆ ಭಗವಂತ ಅಂದರೆ ಸದ್ಗತಿ ಪ್ರದಾನವನ್ನು ಮಾಡ್ತಾನೆ ಸದ್ಗತಿ ಹೇತುತ್ವಾತ್ ಪರಮಾತ್ಮ ಗೋನಾಮಕಃ ಅವನು ಏನು ಅನ್ಸ್ಕೊತಾನೆ ಗೋವುಗಳಲ್ಲಿ ಗೋನಾಮಕನಾಗಿ ಯಾಕೆ ಸದ್ಗತಿ ಗೋವುಗಳ ಸೇವೆಯನ್ನು ಮಾಡುವುದರಿಂದ ಸದ್ಗತಿಯನ್ನು ಹೊಂತಾರೆ ಇದೀಗ ನೋಡಿದ್ವಿ ಹಸುಗಳ ಮಹತ್ವವನ್ನು ಇಂತಹ ಹಸುಗಳಲ್ಲಿ ಅಂತಹ ಶಕ್ತಿಯನ್ನು ಕೊಡಲಿಕ್ಕೆ ಗೋನಾಮಕನಾಗಿ ಭಗವಂತ ಎಲ್ಲ ಗೋವುಗಳಲ್ಲಿ ಇರ್ತಾನೆ ಆದ್ದರಿಂದ ಭಗವಂತನನ್ನು ಗೋವಿಂದ ಎಂಬುದಾಗಿ ಕರೀತಾರೆ ಇಂತಹ ಗೋವಿಂದನ ನಾಮಸ್ಮರಣೆಯನ್ನು ಇನ್ನೂ ಅನೇಕ ಅರ್ಥಗಳನ್ನು ಹೊಂದಿದ ಇಂತಹ ಗೋವಿಂದನ ನಾಮಸ್ಮರಣೆಯನ್ನು ನಾವು ಇವತ್ತು ಹೆಚ್ಚಿನ ಸಮಯ ಮಾಡೋಣ ವಿಶೇಷವಾಗಿ ಪರ್ವಕಾಲ ಇದೆ ಪರ್ವಕಾಲದ ಈ ಸುಸಂದರ್ಭದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಗೋವಿಂದ 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 ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದ